ಹಾಯ್ ಹ್ಯಾಂಡ್ಸಮ್ ಬಂದಿದ್ ಸ್ಟೈಲ್ ನೋಡಿದ್ರೆ ಏನೋ ದೊಡ್ಡ ಸುದ್ದಿ ಇದ್ದಂಗೆ ಇದೆ ನಾನು ಸುದ್ದಿ ತರದೇ ಇದ್ರೆ ನೀವು ಅದರ ಬಗ್ಗೆ ಯೋಚನೆ ಮಾಡಲ್ವಲ್ಲ ಯಾವುದರ ಬಗ್ಗೆನೆ ನನಗೆ ಲೈಸೆನ್ಸ್ ಬೇಕು ಅಪ್ಲಿಕೇಶನ್ ತಂದಿದ್ದೀನಿ ಏನೆ ಡೇ ಟು ಟೈಮ್ ಅಲ್ಲ ನೀನೆ ಫಿಕ್ಸ್ ಮಾಡ್ಬಿಟ್ಟಿದ್ಯಾ ನಿಮಗೆ ಬಿಟ್ರೆ ಅಷ್ಟೇ ಡೆಫಿನೆಟ್ಲಿ ಈ ಜನ್ಮದಲ್ಲಿ ನಮ್ಮ ಮದುವೆ ಆಗಲ್ಲ ನೀನ್ ಸರಿಗೆ ಪ್ರತಿ ಸಾರಿ ಜಾರಿದ್ದು ನಮ್ಮಿಬ್ಬರನ್ನ ಒಂದ್ಸೇರ್ಸಕ್ಕೆ ಕಣೆ ನಾವಿಬ್ರು ಯಾವತ್ತೋ ಒಂದಾಗೋದು ಸೋ ಸ್ವೀಟ್ ಕೃಷ್ಣ ಕೋತಿ ಸಾವಾಸ ಆಯ್ತು ನಮಸ್ತೆ ಬನ್ನಿ ಬನ್ನಿ ಎಲ್ಲಿ ಹೆಂಗಸರು ಮಕ್ಕಳೆಲ್ಲ ಅವರೆಲ್ಲ ಊರಿಗೆ ಹೋಗಿದ್ದಾರೆ ಪ್ಲೀಸ್ ಹೋಗಿ ಬನ್ನಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನಮಸ್ತೆ ಅಂಕಲ್ ಎಲ್ಲಿ ನಿಮ್ಮ ಮಗಳು ಅಂತ ಬರಲೇ ಇಲ್ಲ ಕೂತ್ಕೊಳ್ಳಿ ಅಂಕಲ್ ಅವನ ಅದೇ ರೋಡಲ್ಲಿ ಚೌಟ್ರಿಗೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅವನ್ ಸತ್ರನೇ ಮದುವೆ ನಿಲ್ಲೋದು ಹುಷಾರಾಗಿರಿ ಆಯ್ತಾ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಮುಗಿಸೆ ಮುಗಿಸ್ತೀನಿ ಓ ನಮಸ್ಕಾರ ನವ ದಂಪತಿಗಳು ಹಾಗಿದ್ದೀಮ್ಮ ನಮಸ್ಕಾರ ಸರ್ ಚೆನ್ನಾಗಿದ್ದೀರಿ ಚೆನ್ನಾಗಿದೆ ಹಾಗಿದೆ ಡೈರಿ ಫಾರ್ಮ್ ಕೆಲಸ ಎಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಡೀರಿ ನಡೀರಿ ರಾಧಾ ಪುರೋಹಿತರು ಮುಹೂರ್ತ ಮೀರ ಹೋಗ್ತಿದೆ ಅಂತಿದ್ದಾರೆ ಎಲ್ಲಮ್ಮ ಗಂಡು ಫೋನ್ ಕೊಡು ರಿಸೀವ್ ಮಾಡ್ತಾ ಇಲ್ಲ ಏನಮ್ಮ ಒಂದು ಟೈಮ್ ಸೆನ್ಸ್ ಬೇಡುವ ನಿಮ್ಮ ಯಜಮಾನರಿಗೆ ಸರಿ ಒಂದು ಕೆಲಸ ಮಾಡು ಹಸ ಮಣೆ ಮೇಲೆ ಬಂದು ಕೂತ್ಕೊ ಕರ್ಕೊಂಡು ನಡೀರಿ ಒಂದು ನಿಮಿಷ ನಡೀರಿ ನಡೀರಿ ಬೇಗ ಅಣ್ಣ ಕೆಲಸ ಮುಗಿಸ್ಬಿಟ್ಟು ಆದ್ರೆ ಅವನು ಬಿದ್ದಿದ್ದಾಗ ಯಾರೋ ಕಾರಲ್ಲಿ ಬಂದು ಎತ್ತಾಕೊಂಡು ಹೋದ ಅಣ್ಣ ಏ ಅವನು ಹೋಗ್ಲಿ ಬಿಡ ನೀವು ಮೊದಲಿಂದ ಜಾಗ ಖಾಲಿ ಮಾಡಿ ಆಯ್ತಣ್ಣ ಓಕೆ ಅಣ್ಣ ಯಜಮಾನ್ರೆ ಮುಹೂರ್ತಕ್ಕೆ ತಡ ಆಗ್ತಿದೆ ಇನ್ನು ಗಂಡೆ ಬಂದಿಲ್ವಲ್ಲ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ನೀವು ಪೂಜೆ ಮಾಡ್ತಾ ಇರಿ ಕರೆಸಿ ಭಗವತೆ ಪರಮೇಶ್ವರ ಏನಾಕ ಮದುವೆ ಗಂಡೆ ಬಂದಿಲ್ಲ ಅಂತ ಮಾತಾಡ್ಕೊಳ್ತಾ ಇದಾರೆ ಏನಿಲ್ಲ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಯಜಮಾನ್ರೆ ಈ ಮುಹೂರ್ತ ಮೀರಿದ್ರೆ ರಾಹುಕಾಲ ಬಂದ್ಬಿಡುತ್ತೆ ರಾಹುಕಾಲದಲ್ಲಿ ಯಾವ ಕೆಲಸ ಮಾಡಿದ್ರು ಪ್ರಶಸ್ತ ಅಲ್ಲ ಆದಷ್ಟು ಬೇಗ ಗಂಡನ್ನ ಕರೆಸ್ಬಿಡಿ ರಾಧಾ ಮತ್ತೊಂದ್ಸಲ ಟ್ರೈ ಮಾಡಿ ನೋಡಮ್ಮ ಬೇಡ ಅವ್ರ ಎಷ್ಟೊತ್ತಾದ್ರೂ ಬರ್ಲಿ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ
ಬೈಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಜನಗಳ ಮುಂದೆ ನಿನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ಟ. ಏನಮ್ಮ ಅವನ್ ಯಾರು, ಅವನ್ ಹಿಂದೆ ಮುಂದೆ ಏನು ಅಂತ ನೋಡ್ದೆ ತುಂಬಾ ದುಡುಕ್ಬಿಟ್ಟೆವಾ ನೀನು? ಒಬ್ಬ ಜವಾಬ್ದಾರಿ ಇರೋ ಗಂಡಸು ಮಾಡುವಂತ ಕೆಲಸನ ಇದು ಅಲ್ಲಮ್ಮ. ಒಂದು ಹೆಣ್ಣು ತನ್ನ ಜೀವನದಲ್ಲಿ ಏನೆಲ್ಲ ಅನುಭವಿಸ್ಬಾರ್ದು ಅದನ್ನೆಲ್ಲ ಅನುಭವಿಸ್ತಾ ಇದೆಯಲ್ಲಮ್ಮ ನೀನು. ಛೇ ಬೇಡಮ್ಮ, ಆಗಿದ್ದಾಗ ಹೋಯ್ತು, ಹೋಗೋಣ ನಡಿ ನಡಿ. ಇಲ್ಲ, ಅವ್ರು ಬರೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ಅವ್ರು ಬಂದೇ ಬರ್ತಾರೆ. ಆ ಪುಣ್ಯಾತ್ಮ ಯಾವಾಗ ಬರ್ತಾನೋ? ಹ್ಮ್, ನಾನು ಕೂತ್ಕೊಂಡು ಕಾಯ್ತೀನಿ. ಹಲೋ ಹಲೋ ಹಲೋ, ಮದ್ವೆ ಅಂದ್ರೇನು ಮಕ್ಕಳಾಟ ಅನ್ಕೊಂಡ್ಯಾ? ಈಗ ಯಾಕೆ ಬಂದಿದ್ದು? ಓಹೋ, ಊಟ ಆದ್ಮೇಲೆ ಊಟದ ಎಲ್ಲ ಎತ್ತಕ್ಕೆ. ಏ ನಿಂತ್ಕೊಳ್ಳಯ್ಯ. ಸಾರಿ ರಾಧಾ, ಅದು ನೀವ್ ಮಾಡ್ ಬಂದಿರೋ ಘನಕಾರ್ಯಕ್ಕೆ ಹಾರ ಹಾಕಿ ಸನ್ಮಾನ ಮಾಡೋ ಸಮಯ ಅಲ್ಲ ಇದು. ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದ್ರೆ ಜನರೆಲ್ಲ ಮದ್ವೆ ನಿಂತೋಯ್ತು ಅಂತ ಹೊರಟೋದ್ರು. ಮದ್ವೆಯಲ್ಲಿ ನಿಂತೋಯ್ತು, ನಾನೀಗ ಬಂದಿದ್ದೀನಲ್ಲ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನನ್ ಜೊತೆಗಿದ್ದಾಗೆಲ್ಲ ಅವನಿಗೆ ಸಹಾಯ ಮಾಡ್ತೀನಿ, ಇವನಿಗೆ ಸಹಾಯ ಮಾಡ್ತೀನಿ ಅಂತ ಎತ್ತ ಹೋಗ್ತಿದ್ರಿ. ಆಗೆಲ್ಲ ನಾನ್ ಸಹಿಸ್ಕೊಂಡಿದ್ದಾಯ್ತು. ಈ ದಿನಕ್ಕೆ ನಾನು ಎಷ್ಟೆಲ್ಲ ಕನ್ಸು ಕಂಡಿದ್ದೆ. ಇವತ್ತು ನೀವು ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನ್ ನಡೀತು ಅಂತ ಕೇಳಿಸ್ಕೊಡಾದ? ನೋ, ಸಾವಿರಾರು ಜನದ ಮುಂದೆ ನನಗೆ ಅವಮಾನ ಮಾಡಿದೀರಾ. ನಾನ್ ಏನ್ ಕೇಳ್ಕೊ ರೆಡಿ ಇಲ್ಲ. ಯಾವ ಜನರ ಬಗ್ಗೆ ಮಾತಾಡ್ತಾ ಇದ್ದೀಯ ರಾಧಾ? ಮದುವೆ ನಮ್ಮಿಬ್ಬರ ಮಧ್ಯೆ ನಡೀತಿರೋದು, ಅದಕ್ಕೆ ಯಾವ ಗಳಿಗೆ ಮುಹೂರ್ತನೂ ಬೇಕಾಗಿಲ್ಲ. ನಿಮ್ ಉಪದೇಶ ನನಗೆ ಬೇಕಾಗಿಲ್ಲ. ನಾನ್ ನಿಮ್ಮನ್ ಲವ್ ಮಾಡಿ ತಪ್ಪ ಮಾಡ್ದೆ. ಪ್ರೀತಿಸಿ ತಪ್ಪ ಮಾಡಿಲ್ಲ, ಈಗ ಈಗ ತಪ್ಪ ಮಾಡ್ತಿದ್ಯಾ. ನಿಮ್ಮನ್ ಮದ್ವೆ ಮಾಡ್ಕೊಳ್ಳೋದ್ಕಿಂತ ಮರ್ತು ಬದುಕೋದ್ ಒಳ್ಳೇದು. ನನ್ನ ಮರ್ತು ನೀನ್ ಒಂದ್ ಕ್ಷಣನೂ ಬದುಕಕ್ ಆಗೋದಿಲ್ಲ. ನೀನ್ ಮಲಗಿದ್ರೆ ಕನ್ಸಲ್ ಕಾಣ್ತೀನಿ, ನೀನ್ ಎದ್ರೆ ನೆನಪಲ್ಲಿ ಕಾಡ್ತೀನಿ. ಗಂಡಸರು ನೇಳೆ ನನ್ ಮೇಲೆ ಬೀಳ್ಬಾರ್ದು, ನಂದೇ ಲೋಕನ್ ಸೃಷ್ಟಿ ಮಾಡ್ಕೋತೀನಿ. ಪ್ರೀತ್ಸ್ ಅವ್ರು ಯಾರೇ ನೀನ್ ಎದುರುಗ್ ಬಂದ್ರು, ಅವರಲ್ಲಿ ನಾನಿರ್ತೀನಿ. ಪ್ರೀತಿ ಪ್ರೇಮ ಅನ್ನೋರು ನನ್ ಎದುರುಗೇ ಇರಬಾರ್ದು, ಹಾಗ ಬದುಕ್ತೀನಿ. ನೀನ್ ಅಹಂಕಾರ ಪ್ರೀತಿಗೆ ಶರಣ ಆಗ್ಲೇಬೇಕು ಕಣೆ. ಒಂದು ದಿನ ನೀನ ಮರೆತು ಬದುಕಿದ್ದೆ ಆದ್ರೆ ನೀನೇ ಗೆದ್ದೆ ಕಣೆ.